ನಮಸ್ತೆ ಮೇಡಂ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇತ್ತೀಚೆಗೆ ಶಿರಾ ತಾಲೂಕಿನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಸರ್ವಿಕಲ್ ಕ್ಯಾನ್ಸರ್ ಜಾಸ್ತಿ ಪ್ರಕರಣಗಳು ಕಂಡು ಬರ್ತಾ ಇದೆ. ಯಾಕೆ ಇದು ಈ ತರ ಆಗ್ತಾ ಇದೆ? ಇದಕ್ಕೆ ಏನು ಅವೇರ್ನೆಸ್ ರೋಗಿಗಳು ಅಂದ್ರೆ ಪೇಷಂಟ್ಸ್ ಏನು ಅವೇರ್ನೆಸ್ ಕಡಿಮೆ ಆಗಿ ಈ ತರ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳಿ ಮೇಡಂ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾನು ಡಾಕ್ಟರ್ ಮಾಲಿನಿ, ವಂಶವೃಕ್ಷ ಹಾಸ್ಪಿಟಲ್ ಗೈನಕಾಲಜಿಸ್ಟ್. ಸೊ ನಾನೇನ್ ಹೇಳೋದು ಅಂದ್ರೆ, ಇವತ್ತಿನ ದಿವಸ ಮಹಿಳೆಯರು ಸಾಕಷ್ಟು ಎಲ್ಲಾ ರೀತಿಯಲ್ಲೂ ಮುಂದೆ ಬರ್ತಾ ಇದ್ದಾರೆ. ಖಂಡಿತ ಅದಕ್ಕೆ ನಂಗೆ ತುಂಬಾ ಸಂತೋಷ ಇದೆ. ಆದ್ರೆ ಎಲ್ಲೋ ಒಂದ್ ರೀತಿಲಿ ಅವರ ಆರೋಗ್ಯದ ಬಗ್ಗೆ ನೋಡ್ಕೊಂಡಾಗ ನಮ್ಗಿನ್ನು ಅಷ್ಟೊಂದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕೆ ಅಂತ ಅಂದ್ರೆ, ಇವತ್ತಿನ ದಿವಸ ಎಲ್ಲೋ ಅವರಲ್ಲಿ ಆ ಓಪನ್ನೆಸ್ ಅನ್ನೋದು ಬರ್ತಾ ಇಲ್ಲ. ಅವ್ರು ಏನೋ ತೊಂದರೆ ಇದ್ರು ಆದ್ರೂ ಅದನ್ನ ಒಳಗೆ ಮುಚ್ಚಿಕೊಂಡಿರ್ತಾರೆ ವಿನ ಅದನ್ನ ಬಾಯಿ ಬಿಟ್ಟು ಹೇಳ್ಕೊಳ್ಳೋದಕ್ಕೆ ಎಲ್ಲೋ ಅವ್ರಿಗೆ ಆ ರೀತಿ ಒಂದು ಮುಜುಗರ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ. ನಾನು ಸೊ ಸುಮಾರಷ್ಟು ಜನ ನನಗೆ ಬಂದಾಗ ಅವ್ರಿಗೆ ಈವನ್ ವೈಟ್ ಡಿಸ್ಚಾರ್ಜ್ ಇದೆ ಅಂತಾನು ಅವ್ರು ಹೇಳ್ಕೊಡೋದಕ್ಕೆ ಅವ್ರಿಗೆ ತುಂಬಾನೇ ಎಲ್ಲೋ ಏನೋ ಇದು ಅನ್ನೋ ರೀತಿಲಿ ಅವರು ಇದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟ ಪಡಲ್ಲ ಆಯ್ತು ಅಂತ ಹೇಳಿ. ಸೊ ಅದಕ್ಕೆ ನಾನೇನ್ ಹೇಳೋದು ಅಂತಂದ್ರೆ, ನಾನೇನ್ ನೋಡ್ತಾ ಇರೋದ್ರಿಂದ ಕೆಲವು ಬರ್ತಾರೆ ಪೇಷಂಟ್ಸ್, ಆಗ್ಲೇ ನಮ್ಗೆ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್. ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಥರ್ಡ್ ಮೋಸ್ಟ್ ಕ್ಯಾನ್ಸರ್ ಇನ್ ದ ವರ್ಲ್ಡ್ ಅಲ್ಲೇ ಥರ್ಡ್ ಇದ್ರಲ್ಲಿ ಇದಾಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಸೆಕೆಂಡ್, ಸೊ ಲಂಗ್ ಕ್ಯಾನ್ಸರ್ ಫಸ್ಟ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಸರ್ವೈಕಲ್ ಇದು ಮೋಸ್ಟ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ಒಂದು ಕ್ಯಾನ್ಸರ್ ಇದು. ಸೊ ಇದನ್ನ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ, ಇದನ್ನ ಅರ್ಲಿ ಸ್ಟೇಜ್ ಅಲ್ಲೇ ನಾವು ಡಿಟೆಕ್ಟ್ ಮಾಡಿಬಿಟ್ರೆ ಖಂಡಿತ ಅವ್ರಿಗೆ ಯಾವುದೇ ತರದ ಏನು ತೊಂದರೆ ಆಗಲ್ಲ, ಮಾಮೂಲಿ ಇದ್ದಂಗೆ ಇರ್ತದೆ, ಟ್ರೀಟ್ಮೆಂಟ್ ಇದೆ ಅದಕ್ಕೆ. ಸೊ ಅವ್ರ ಥರ್ಡ್ ಸ್ಟೇಜ್ ಮತ್ತೆ ಫೋರ್ತ್ ಸ್ಟೇಜ್ ಬಂದಾಗ ಮಾತ್ರನೇ ಅವರಿಗೆ ತೊಂದರೆ ಆಗುತ್ತೆ. ಸೊ ಆದಷ್ಟು ಇದನ್ನ ನಾವು ಡಿಟೆಕ್ಟ್ ಮಾಡೋದಕ್ಕೆ ಏನಂತ ಏನು ಬೇಕು, ಸಾಕಷ್ಟು ಅವ್ರು ದುಡ್ಡು ಖರ್ಚು ಮಾಡ್ಕೊಂಡು ಅವ್ರು ಮಾಡುವಂತದ್ದು ಏನು ಇಲ್ಲ ಇದರಲ್ಲಿ. ತುಂಬಾ ಸಿಂಪಲ್ ಟೆಸ್ಟ್ ಪ್ಯಾಪ್ಸ್ಮಿಯರ್ ಅಂತ ಹೇಳಿ ಸರ್ವೈಕಲ್ ಕ್ಯಾನ್ಸರ್ಗೆ. ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅಂತಂದ್ರೆ ಗರ್ಭಕೋಶದ ಬಾಯಿ ಹತ್ರ ಬರುವಂತ ಕ್ಯಾನ್ಸರ್ ಅದು. ಸೊ ಆ ಕ್ಯಾನ್ಸರ್ ನ ನಾವು ಪ್ಯಾಪ್ಸ್ಮಿಯರ್ ಅಂತ ಹೇಳಿ ಕಮ್ಮಿ ರೇಟ್ ಅಲ್ಲಿ ಮಾಡಬಹುದು ಅದನ್ನ. ಸೊ ಆ ಅದನ್ನ ಪ್ಯಾಪ್ಸ್ಮಿಯರ್ ನ ಯಾವಾಗಿಂದ ಮಾಡಿಸ್ಕೋಬೇಕು ಅಂತಂದ್ರೆ, ಇಪ್ಪತ್ತೊಂದರಿಂದ ಇಪ್ಪತ್ತೈದು ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ 21 ಅಥವಾ 25 ಇಯರ್ಸ್ ಇಂದ ಒನ್ಸ್ ಇನ್ ಟೂ ಇಯರ್ಸ್ ಅಂದ್ರೆ ಎರಡು ವರ್ಷಕ್ಕೊಮ್ಮೆ ಅವ್ರು ಮಾಡ್ಕೊಳ್ತಾ ಹೋಗ್ತಾ ಇದ್ದಾಗ ನಾವು ಅದನ್ನ ಈಸಿಯಾಗಿ ಅದರಲ್ಲಿ ಪ್ಯಾಪ್ಸ್ಮಿಯರ್ಲಿ 95% ಡಿಟೆಕ್ಷನ್ ರೇಟ್ ಪಾಸಿಟಿವ್ ಇದ್ದಿರುತ್ತೆ. ಸೊ ಅದನ್ನ ನಾವು ಮಾಡ್ಕೊಂಡು ಹೋಗಿ ಈಸಿಯಾಗಿ ನಾವು ಕಂಡುಹಿಡಿಬಹುದು ಪ್ಯಾಪ್ಸ್ಮಿಯರ್ ಇಂದ ಹೇಳಿ. ಸೊ ಅದಕ್ಕೆ ನಾವು ಅಂತ ಏನು ಖರ್ಚು ಮಾಡೋದಾಗ್ಲಿ ಇದಾಗ್ಲಿ ಮಾಡೋದಂತ ಬೇಕಾಗಲ್ಲ. ಸೊ ಅದೇ ರೀತಿ ಬ್ರೆಸ್ಟ್ ಕ್ಯಾನ್ಸರ್ಗೂ ಅಷ್ಟೇ. ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಾಮ್ ಅಂತ ಹೇಳಿ ಮಾಡಿಸ್ಕೋಬಹುದು ಅದನ್ನ. ಅವ್ರು ಅದನ್ನು ಅಷ್ಟೇ, ಮ್ಯಾಮೋಗ್ರಾಮ್ ನ ಒನ್ಸ್ ಇನ್ ಟೂ ಇಯರ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಅದನ್ನ ನಾವು ಅಷ್ಟೇ ಬ್ರೆಸ್ಟ್ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಿದ್ರೆ, ಸೊ ಅವ್ರಿಗೆ ಅವಾಗ ನಾವು ಟ್ರೀಟ್ಮೆಂಟ್ ಕೊಟ್ಕೊಂಡು ಅವ್ರ ಲೈಫ್ ಸ್ಪ್ಯಾನ್ ಅವ್ರ ಆರೋಗ್ಯವಾಗಿ ಚೆನ್ನಾಗೇ ಇರ್ತಾರೆ. ಸೊ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಲ್ಲಿ ಬಂದಾಗ ಸ್ವಲ್ಪ ಅವ್ರಿಗೆ ಈ ಅವಾಗ್ಲೂ ಹಾರ್ಟ್ ಟೈಮ್ ಅಲ್ಲೂ ಸಹ ಟ್ರೀಟ್ಮೆಂಟ್ ಇದೆ, ಬಟ್ ಅದಕ್ಕಿಂತ ಮುಂಚೆ ನಾವು ಅರ್ಲಿ ಡಿಟೆಕ್ಟ್ ಮಾಡೋದು ತುಂಬಾ ಇದು. ಸೊ ಅದನ್ನ ನಾನು ಅವೇರ್ನೆಸ್ ಆದಷ್ಟು ನಮ್ಮ ಹೆಣ್ಮಕ್ಳಲ್ಲಿ ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಲೈಕ್ ಕ್ಯಾಂಪ್ಸ್ ಆ ರೀತಿ ಎಲ್ಲ, ಈಗ ಆಶಾ ವರ್ಕರ್ಸ್ ರೀತಿ ಎಲ್ಲ ನಾವು ಸೇರ್ಕೊಂಡು ಒಂದು ಕ್ಯಾಂಪ್ಸ್ ಗಳನ್ನ ನಾವು ಇದು ಮಾಡಿದ್ರೆ ಖಂಡಿತ ನಾವು ಈ ಸರ್ವೈಕಲ್ ಕ್ಯಾನ್ಸರ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ನ ಕಮ್ಮಿ ಮಾಡಬಹುದು, ಎಲ್ಲ ಹೆಣ್ಮಕ್ಳು ಆರೋಗ್ಯವಾಗಿ ಚೆನ್ನಾಗಿರ್ಬೋದು ಅನ್ನೋದನ್ನ ನಾನು ಇಷ್ಟಪಡ್ತೀನಿ. ಮೇಡಮ್, ಈಗ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ಅಥವಾ ನಗರದ ಪ್ರದೇಶದಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ? ಏನಿಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಇದು ಅಂತ ಹೇಳಿಲ್ಲ. ಸ್ವಲ್ಪ ನಗರ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಬೇಗ ಬರ್ತಾರೆ ಡಿಟೆಕ್ಷನ್. ಇದಕ್ಕೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ವೈಟ್ ಡಿಸ್ಚಾರ್ಜ್ ಇರುತ್ತೆ. ಯೂಶಲಿ ಈ ಸಿಂಪ್ಟಮ್ಸ್ ಏನಿರುತ್ತೆ ಅಂತಂದ್ರೆ ವೈಟ್ ಡಿಸ್ಚಾರ್ಜ್ ಇರುತ್ತೆ, ಅವ್ರಿಗೆ ಪೇನ್ ಇರುತ್ತೆ, ಲೋವರ್ ಅಬ್ಡಮನ್ ಪೇನ್ ಎಲ್ಲ ಇರುತ್ತೆ. ಸೊ ಅದನ್ನ ಆಮೇಲೆ ಬರ್ನಿಂಗ್ ಸೆನ್ಸೇಷನ್, ಉರಿ ಆಗೋದು, ಆಮೇಲೆ ಇದು ಪೋಸ್ಟ್ ಪಾರ್ಟಲ್ ಬ್ಲೀಡಿಂಗ್ ಆ ಟೈಪ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಅವರು ಅಬ್ಸರ್ವ್ ಮಾಡ್ಕೊಂಡು ಬೇಗ ಬಂದ್ರೆ, ಸೊ ಇಮಿಡಿಯೇಟ್ ಆಗಿ ನಾವು ಅದನ್ನ ನಾವು ಇದು ಮಾಡಬಹುದು. ಮೇಡಮ್, ಈಗ ಕ್ಯಾಂಪ್ಸ್ ಗೌರ್ಮೆಂಟ್ ಇಂದ ಅರೇಂಜ್ ಮಾಡಬಹುದಲ್ಲ ಮೇಡಮ್ ಎಲ್ಲಾ ಕಡೆನೆ? ಯಾಕಂದ್ರೆ ಅಟ್ ಲೀಸ್ಟ್ ಒಂದ್ ಏಜ್ ಇಂದ ಒಂದ್ ಏಜ್ ವರ್ಗೂನು ಪ್ಯಾಪ್ಸ್ಮಿಯರ್ ಮತ್ತೆ ಏನ್ ಏನ ಡೌಟ್ಸ್ ಇದ್ರೆ FNAC ಇದೆಲ್ಲ ಟೆಸ್ಟ್ ಮಾಡಿಸಕ್ಕೆ ಅನುಕೂಲ ಆಗುತ್ತೆ. ಹೌದು, ಕ್ಯಾಂಪ್ಸ್ ಮಾಡೋದ್ರಿಂದ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಅವೇರ್ನೆಸ್ ಕ್ರಿಯೇಟ್ ಆದ್ರೆ ಹೆಣ್ಮಕ್ಳು ಮುಂದೆ ಬರಬಹುದು ಅನ್ನೋ ಒಂದು ಇದಕ್ಕೋಸ್ಕರ ಮಾಡಿದ್ರೆ ಖಂಡಿತ ಒಳ್ಳೇದು. ಮೇಡಮ್, ಪೆಟ್ ಸ್ಕ್ಯಾನಿಂಗ್ ಅಂದ್ರೆ ಏನ್ ಮಾಡುತ್ತೆ? ಪೆಟ್ ಸ್ಕ್ಯಾನಿಂಗ್ ಅಂದ್ರೆ ಏನಾಗುತ್ತೆ ಅಂತ ಅಂದ್ರೆ, ಆಕ್ಚುಲಿ ನಾವೇನ್ ಮಾಡ್ತೀವಿ, ಪೆಟ್ ಸ್ಕ್ಯಾನಿಂಗ್ ತುಮಕೂರಲ್ಲಾಗ್ಲಿ ಎಲ್ಲೂ ಇಲ್ಲ, ಬ್ಯಾಂಗ್ಳೂರಲ್ಲಿ ಮಾತ್ರ ಅವೈಲಬಿಲಿಟಿ ಇದೆ. ಸೊ ಪೆಟ್ ಸ್ಕ್ಯಾನಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಆಗ್ಲೇ ಆಲ್ರೆಡಿ ಕ್ಯಾನ್ಸರ್ ಬಂದಿರೋ ಪೇಷಂಟ್ ಗೆ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅನ್ನೋದನ್ನ ಲಿಂಫ್ ನೋಡ್ಸ್ ಅಂತ ಇರುತ್ತೆ ದೇಹದಲ್ಲಿ, ಆ ಲಿಂಫ್ ನೋಡ್ಸ್ ಗೆ ಹೋಗಿರುತ್ತೆ ಅದೆಲ್ಲ.
ಸ್ಪ್ರೆಡ್ ಆಗಿರುತ್ತೆ ಆ ಲಿಂಫ್ ನೋಡ್ಸ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅನ್ನೋದನ್ನ ಆ ಕಲರ್ ಇದರಲ್ಲಿ ಕೊಡ್ತಾರೆ ಪೆಟ್ ಸ್ಕ್ಯಾನ್ ಅಲ್ಲಿ ಕಲರ್ ಬರುತ್ತೆ ಅದರಲ್ಲಿ ಒಂದೊಂದು ಲಿಂಫ್ ನೋಡಿದ್ರು ಒಂದು ಗ್ರೂಪ್ ಆಫ್ ಇಲ್ಲಿರ್ದ ಸರ್ವೈಕಲ್ ಕ್ಯಾನ್ಸರ್ ಏನಾಗುತ್ತೆ ಪೆಲ್ವಿಕ್ ಲಿಂಫ್ ನೋಡ್ಸ್ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಇಲ್ಲಿಯ ಗ್ರೂಪ್ ಆಫ್ ಲಿಂಫ್ ನೋಡ್ಸ್ ಆತರ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ ಸೊ ಅದರಲ್ಲಿ ನಮಗೆ ಹೋಲ್ ಬಾಡಿಲಿ ಎಲ್ಲಿ ಸ್ಪ್ರೆಡ್ ಆಗಿದೆ ಅನ್ನೋದನ್ನ ಆ ಪೆಟ್ ಸ್ಕ್ಯಾನ್ ಅಲ್ಲಿ ನಮಗೆ ಈಸಿಯಾಗಿ ಡಿಟೆಕ್ಟ್ ಆಗುತ್ತೆ ಸೊ ಅವಾಗ ನಮಗೆ ಮತ್ತೆ ಅದರ ಫರ್ದರ್ ಟ್ರೀಟ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಪೆಟ್ ಸ್ಕ್ಯಾನ್ ಇಂದ ಮೊದಲು ಸರ್ವೈಕಲ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ಇಲ್ಲಿ ಸಿಗ್ತಾ ಇಲ್ಲ ಶಿರಾದಲ್ಲೂ ಸಿಗ್ತಿಲ್ಲ ತುಮಕೂರು ಕಿದ್ವಾಯಿಗೆ ಹೋಗೋದು ಮತ್ತೆ ಅಲ್ಲಿ ಪ್ರೈವೇಟ್ ನರ್ಸಿಂಗ್ ಹೋಮ್ ಇತ್ತೀಚೆಗೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಸರ್ವೈಕಲ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಹೇಳಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಗೆ ಬ್ರೆಸ್ಟ್ ಕ್ಯಾನ್ಸರ್ ಗೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಆಗ್ತಾ ಇದೆ ಸೊ ಆಪರೇಷನ್ಸ್ ಮಾಡ್ತೀವಿ ಕಿದ್ವಾಯಿಂದಲೇ ಡಾಕ್ಟರ್ಸ್ ಬರ್ತಾರೆ ಸೊ ನಾವು ಅದನ್ನ ಫಸ್ಟ್ ಏನ್ ಮಾಡ್ತೀವಿ ಇಲ್ಲೇ ಎಲ್ಲ ನಾವು ಕೇಸಸ್ ಎಲ್ಲ ಡಿಟೆಕ್ಟ್ ಮಾಡ್ಕೊಂಡು ಕೇಸ್ ನ ವರ್ಕ್ಅಪ್ ಮಾಡ್ಕೊಂಡು ಸೊ ಇಫ್ ಇಟ್ ಈಸ್ ಆಪರಬಲ್ ಅಂತ ಅಂದ್ರೆ ಸೆಕೆಂಡ್ ಸರ್ವೈಕಲ್ ಕ್ಯಾನ್ಸರ್ ಸ್ಟೇಜ್ ಟೂ ಎ ತನಕ ಆಪರೇಟ್ ಮಾಡಬಹುದು ಸೊ ಸ್ಟೇಜ್ ಟೂ ಎ ತನಕ ನಾವು ಆಪರೇಟ್ ಮಾಡಿದಾಗ ರಾಡಿಕಲ್ ಹಿಸ್ಟೆರೆಕ್ಟಮಿ ಅಂತ ಹೇಳ್ತೀವಿ ಅದಕ್ಕೆ ವದಿನ್ಸ್ ರಾಡಿಕಲ್ ಹಿಸ್ಟೆರೆಕ್ಟಮಿ ಅಂತ ಕರೀತಾರೆ ಅದನ್ನೆಲ್ಲ ನಾವು ಇಲ್ಲೇ ಮಾಡಿಬಿಟ್ಟು ನಂತರ ಪೇಷಂಟ್ ನ ಆರ್ ಟಿ ಬೇಕಾಗುತ್ತೆ ಸೊ ಅಂತ ಆರ್ ಟಿ ಬೇಕಾಗಿರೋ ಪೇಷಂಟ್ಸ್ ಗೆ ನಾವೇನ್ ಮಾಡ್ತೀವಿ ಬ್ಯಾಂಗ್ಳೂರ್ಗೆ ಕಿದ್ವಾಯಿಗೋ ಅಥವಾ ಇಲ್ಲಾಂದ್ರೆ ಅವ್ರಿಗೆ ಅಫೋರ್ಡಬಲ್ ಇತ್ತು ಅಂದ್ರೆ ಎಚ್ ಸಿ ಜಿಗೋ ಇಲ್ಲ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಗೋ ಕಳ್ಸ್ಕೊತೀವಿ ಅಫೋರ್ಡಬಲ್ ಇಲ್ಲ ಅಂತ ಅಂದ್ರೆ ನಾವು ಇಲ್ಲಿ ಆರೋಗ್ಯ ಮಿತ್ರ ಇದ್ರಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಇದ್ರಲ್ಲಿ ಆರೋಗ್ಯ ಶ್ರೀ ಸ್ಕೀಮ್ ಮೂಲಕ ಅವ್ರಿಗೆ ಬ್ಯಾಂಗ್ಳೂರಲ್ಲಿ ಇದಕ್ಕೆ ಆರ್ ಟಿ ಗೆ ಫರ್ದರ್ ಅವ್ರನ್ನ ರೆಫರ್ ಮಾಡ್ಕೊಡ್ತೀವಿ ಕೊನೆಯದಾಗಿ ಮಹಿಳೆಯರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಮೇಡಮ್ ಮಹಿಳೆಯರಿಗೆ ನಾನು ಇಷ್ಟೇ ಹೇಳೋದು ಎಲ್ಲಾ ರೀತಿಯಲ್ಲೂ ಅವ್ರ ಮುಂದೆ ಬರ್ತಾ ಇದಾರೆ ಆದಷ್ಟು ಅವ್ರ ಆರೋಗ್ಯದ ಬಗ್ಗೆ ಅವರನ್ನು ಸ್ವಲ್ಪ ಎಚ್ಚೆತ್ಕೊಂಡು ಈ ರೀತಿ ಅವ್ರ ಪ್ಯಾಪ್ಸ್ಮಿಯರ್ಸ್ ಅಥವಾ ಎಫ್ ಎನ್ ಎಸ್ ಎಸ್ ಮ್ಯಾಮೋಗ್ರಾಮ್ ಈ ತರ ಎಲ್ಲ ಮಾಡ್ಕೊಡೋದ್ರಿಂದ ಅರ್ಲಿ ಡಿಟೆಕ್ಷನ್ ಆದ್ರೆ ಖಂಡಿತ ಅವರು ಚೆನ್ನಾಗಿರ್ತಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಚೆನ್ನಾಗಿರುತ್ತೆ ಸೊ ಇವತ್ತಿನ ದಿವಸ ಹೆಣ್ಮಕ್ಳುನೇ ಅವ್ರು ಚೆನ್ನಾಗಿತ್ತು ಅಂದ್ರೆ ಇಡೀ ಫ್ಯಾಮಿಲಿ ಚೆನ್ನಾಗಿರುತ್ತೆ ಸೊ ದಯವಿಟ್ಟು ಅವ್ರ ಆರೋಗ್ಯದ ಬಗ್ಗೆ ಅವರು ಸ್ವಲ್ಪ ಕಾಳಜಿ ವಹಿಸ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.